2019 ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಪ್ರಚಾರದ ಭರಾಟೆಯೂ ಸಹ ಅಷ್ಟೇ ಜೋರಾಗಿದೆ. ವಿಜಯಪುರ ಲೋಕಸಭಾ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ಸ್ಪರ್ಧೆ ಏರ್ಪಟ್ಟಿದ್ದು, ಇಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಸುನೀತಾ ಚೌಹಾಣ, ಬಿಜೆಪಿಯಿಂದ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ, ಈ ಇಬ್ಬರ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ನಮ್ಮ ಮತಗ ಸುತ್ತೊಳಗೆ ನಮಗೆ ರಮೇಶ್ ಜಿಗಜಿಣಗಿ ಬೇಡ. ಅವ ಅಭಿವೃದ್ಧಿ ಕೆಲಸ ನಾವು ನೋಡಿರಲಿಲ್ಲ. ಆದ್ರೂ ನಾವು ಮೋದಿ ಅವ್ರು ನೋಡಿ ಅವ್ರಿಗೆ ಊಟ ಹಾಕ್ತೇವೆ. ಅವ್ರೇನು ಕೆಲಸ ಮಾಡಿಲ್ಲ, ಬಾ ಯಾರಿಗೂ ಭೇಟಿ ಆಗಿಲ್ಲ, ಇನ್ನಾದ್ರೂ ಬಂದಿಲ್ಲ. ಆದರೂ ನಾವು ಮೋದಿಯಿಂದ ಹಾಕ್ ಜಿಗಜಿಣಗಿ ಸಾಹೇಬರ ಅಭಿವೃದ್ಧಿ ಕೆಲಸಗಳು ಏನಂತ ನಮಗಂತೂ ಒಂದು ನಾವು ಯಾವುದು ಪೇಪರ್ ಸ್ಟೇಟ್ಮೆಂಟ್ನಾಗೂ ನೋಡಿಲ್ಲ, ಅಥವಾ ಟಿ ವಿ ಮಾಧ್ಯಮದಾಗೂ ಒಂದು ಅಲ್ಲೂ ನೋಡಿಲ್ಲ. ಆಗ್ಯಾರ ಎರಡು ಮೂರು ಸರ್ತಿ ಇಲ್ಲಿಂದ ನಾರ್ಸಿ ಬಂದ್ರಿ, ಆದ್ರೆ ಸಚಿವರು ಕೂಡ ಆಗಿದ್ದಾರೆ. ಆದ್ರೆ ಅವ್ರು ಏನ್ ಮಾಡಿದಾರೆ ಅಂತ ನಮಗಂತೂ ಗೊತ್ತಿಲ್ಲ. ಎಲ್ಲ ತರ ನೋಡಿ ನಮಗ ರೋಡ್ ಇಲ್ಲ, ಅನುಕೂಲ ಇಲ್ಲ, ಜಿಗಜಿಣಗಿ ಅವ್ರು ನಮಗೆ ಏನೂ ಮಾಡಿಲ್ಲ. ಏನ ಶಿವಾನಂದ ಪಾಟೀಲ್ ಕಡೆಯಿಂದ ನಮಗೆ ಎಲ್ಲ ಅನುಕೂಲ ಆಗ್ಯಾವ್ರಿ. ನಮ್ಮ ತಾಂಡೆಗಳಿ ಬರ್ತಾನ ಬರ್ತಾನೆ ಇಷ್ಟು ಬಹಳ ಎಂಪ್ಲೇಷನ್ ಅಂದ್ರೆ ನೋಡಿದ ಅಷ್ಟೇ ಇಲ್ಲಿ ಬರಂಗಿಲ್ಲ. ಜಿಗಜಿಣಗಿ ನಮ್ಮ ಸಂಸದರು ಏನು ಕೆಲಸ ಮಾಡಿಲ್ಲ, ಏನೇನೋ ಒಂದು ಅಭಿವೃದ್ಧಿ ಅಂತ ನಾವು ನೋಡಿಲ್ಲ. ನಮ್ಮದು ಮನುಗಳ ಒಂದು ದೊಡ್ಡ ಪಟ್ಟಣಕ್ಕೆ ಅವ್ರು ಅವ್ರ ಮುಖನೇ ನೋಡಿಲ್ಲ ನಾವು. ಈ ಇಬ್ಬರ ಅಭ್ಯರ್ಥಿಗಳ ಬಗ್ಗೆ ಕ್ಷೇತ್ರದ ಜನತೆ ಏನಂತಾರೆ, ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರ ಯಾರ ಕುರಳಿಗೆ ವಿಜಯದ ಮಾಲೆ ಆಗ್ತಾನೆ ಎಂಬುದನ್ನು ಮೇ 23 ಕಾದು ನೋಡಬೇಕಾಗಿದೆ. ರಾಜು ಗುಟ್ಟಿಡಾಗರ್, ಕನ್ನಡ ಟಿವಿ, ಕೊಲ್ಲ. Thank you.